ಜನರ ಮಹತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಹುಶಃ ಈಗ 6:20 ಆಗ್ತಾ ಇದೆ. 8 ಗಂಟೆಯಿಂದ ಮತದ ಎಣಿಕೆ ಕಾರ್ಯಕ್ರಮ, ಮತ ಎಣಿಕೆ ಆರಂಭವಾಗುತ್ತೆ. ಬಹುಶಃ ಮಧ್ಯಾಹ್ನದ ವೇಳೆಗೆ, ಒಂದು 12 ಗಂಟೆ ವೇಳೆಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಈ ಎಲ್ಲದರ ಬಗ್ಗೆ ಈಗಿನ ಮಾಹಿತಿ ಸಿಗ್ಬೋದು. ಅದಕ್ಕಿಂತ ಮೊದಲಾಗಿ ನಾವು ಭರತ್ ಹಾಗೂ ರಾಜೇಶ್, ಶಿವಮೊಗ್ಗ ಹಾಗೂ ಮಂಗಳೂರು ಇವರನ್ನು ಮಾತಾಡಿಸಿದ್ವಿ. ರಾಜೇಶ್ ಒಂದು ಟ್ರೆಂಡನ್ನು ಹೇಳಿದರು, ಭರತ್ ಒಂದು ಟ್ರೆಂಡನ್ನು ಹೇಳಿದರು. 8 ಕ್ಷೇತ್ರಗಳ ಪೈಕಿ ಬಹುಶಃ BJP 5 ಬರ್ಬೋದು, ಕಾಂಗ್ರೆಸ್ 3 ಬರ್ಬೋದು ಅಂತೇಳಿ. ಈಗ ಮಲ್ಲಿಕಾರ್ಜುನ್ ಬಾಗಲಕೋಟೆಯಿಂದ ಹಾಗೂ ಗುರುರಾಜ್ ಹುಬ್ಬಳ್ಳಿಗೆ ಹೋಗೋಣ. ಎಸ್ ಗುರುರಾಜ್, ಮೊದಲಿಗೆ ಹೇಳಿಬಿಡಿ, ಯಾವ ರೀತಿಯ ಟ್ರೆಂಡ್ ಕೊಡ್ತೀರಿ ನೀವು ಆರಂಭದಲ್ಲೇ, ಯಾವ ರೀತಿ ಟ್ರೆಂಡ್ ಬರ್ಬೋದು ಅಲ್ಲಿ? ಶೆಟ್ರೆ, ಈ ಬಾರಿ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಾದ್ಯಂತ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 BJP 3 ಕಾಂಗ್ರೆಸ್ ಆಗ್ಬೋದು ಅನ್ನೋಂಥ ಪ್ರಿಡಿಕ್ಷನ್ಸ್ ಇದೆ. ಏನು, ಕಳೆದ ಬಾರಿ 4 ಕಾಂಗ್ರೆಸ್ ಆಗಿತ್ತು, 2 BJP ಆಗಿತ್ತು, 1 JDS ಆಗಿತ್ತು. ಆದರೆ ಈ ಬಾರಿ BJP 1-2 ಸ್ಥಾನಗಳನ್ನು ಹೆಚ್ಚಿಗೆ ಗಳಿಸುತ್ತೆ ಅನ್ನುವಂಥ ವಿಶ್ಲೇಷಣೆಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಭಿವೃದ್ಧಿ ವಿಷಯ ಪ್ರಮುಖ ಚರ್ಚೆಗೆ ಬಂದಿತ್ತು. ಜಗದೀಶ್ ಶೆಟ್ಟರು 25 ವರ್ಷಗಳಿಂದ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಅಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅವಳಿ ನಗರಕ್ಕೆ ಅವರ ಅಂದರೆ ಸೇವೆ ಅಂದರೆ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥ ಅಸಮಾಧಾನ ದೊಡ್ಡ ಮಟ್ಟದಲ್ಲಿತ್ತು. ಅದರ ಮಧ್ಯದಲ್ಲಿ ಏನಂದರೆ ಹಿಂದುತ್ವದ ವಿಚಾರ ಆಗಿರ್ಬೋದು, ಜೊತೆಗೆ ಪಕ್ಷ ಮತ್ತು ಅಭ್ಯರ್ಥಿಯ ಸಭ್ಯತೆ ಕೂಡ ಸಾಕಷ್ಟು ಕನ್ಸಿಡರೇಷನ್ ಆಯಿತು. ಆದರೆ ಕಲ್ಲಗಟ್ಟಿಗೆಯಲ್ಲಿ ಸಂತೋಷ್ ಲಾಡ್ಗೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಪ್ರತಿ ಹಳ್ಳಿಯಲ್ಲೂ ಕೂಡ ಲಾಡ್ಗೆ ವಿರೋಧ ಆಯಿತು. ಹಾಗಾಗಿ ಈ ಬಾರಿ ಲಾಡ್ ಅಂದರೆ ಹ್ಯಾಟ್ರಿಕ್ ಸಾಧಿಸ್ತಾರೆ ಅನ್ನುವಂಥ ಏನು ನಿರೀಕ್ಷೆ ಇತ್ತು, ಅದು ಹುಸಿಯಾಗುವಂಥ ಸಾಧ್ಯತೆಗಳು 90%. ಅಂದರೆ ಮತದಾನದ ಟ್ರೆಂಡನ್ನು ನೋಡಿದ್ರೆ ಕಲಗಟ್ಟಿಗೆಯಲ್ಲಿ ಅವರು ಅಂದರೆ ಶಾಸಕ ಸ್ಥಾನ ಅಂದರೆ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದೇ ರೀತಿ ಧಾರವಾಡದ ವಿನಯ್ ಕುಲಕರ್ಣಿ ಕೂಡ ಅಂದರೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ, BJPಯ ಅಮೃತ್ ದೇಸಾಯಿ ಜೊತೆ ನೇರ ಹಣಾಹಣಿ ಏರ್ಪಟ್ಟಿದೆ. ಹಾಗಾಗಿ ಯಾರೇ ಗೆದ್ದರೂ ಕೂಡ ಕೇವಲ 1-2 ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಬಹುದು ಅನ್ನೋಂಥ ಮಾತುಗಳಿದ್ದಾವೆ. ಅದ್ರ ಜೊತೆಗೆ ಈ ಬಾರಿ ಏನು ಕಳಸಾ ಬಂಡೂರಿ ಮಹದಾಯಿ ವಿಚಾರ ಚುನಾವಣೆ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ರು, ಆದರೆ ಮತದಾನದಲ್ಲಿ ಎಲ್ಲೂ ಕೂಡ ಆ ವಿಷಯ ಇಂಪ್ಯಾಕ್ಟ್ ಆದಂತೆ ಕಾಣಿಸ್ತಾ ಇಲ್ಲ. 72% ಮತದಾನ ಧಾರವಾಡ ಜಿಲ್ಲೆಯಲ್ಲಾದರೆ 78% ಮತದಾನ ನವಲಗುಂದದಲ್ಲಾಗಿದೆ. ಮತ್ತು ರೈತರೇನು ಬಂಡಾಯವಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರು ಅವರು ಕೂಡ ಕಣದಿಂದ ಹಿಂದೆ ಸರಿದಿರೋದ್ರಿಂದ ಅಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. JDS 3ನೇ ಸ್ಥಾನಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಶೆಟ್ರೆ, ಗುರುರಾಜ್ ಇಡೀ ಅವಿಭಜಿತ ಧಾರವಾಡ ಜಿಲ್ಲೆಯ 18 ಸ್ಥಾನಗಳಲ್ಲಿ ಯಾವುದಾದ್ರೂ ಅಲೆ ಕಂಡು ಬಂತ ನಿಮಗೆ? ಯಡಿಯೂರಪ್ಪನವರ ಪರನೋ, ಮೋದಿ ಪರನೋ, ಸಿದ್ದರಾಮಯ್ಯನವರ ಪರನೋ, ಆ ರೀತಿಯ ಅಲೆ ಎಲ್ಲಾದರೂ ವಿಸಿಬಲ್ ಕಂಡು ಬಂತ ನಿಮಗೆ? ಪ್ರಶಾಂತ್ ಸರ್, ಆ ಥರದ ಅಲೆ ದೊಡ್ಡ ಮಟ್ಟದಲ್ಲಿ ಕಂಡು ಬರಲಿಲ್ಲ. ಆದರೆ ಮೋದಿ ಫ್ಯಾಕ್ಟ್ರ್ ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಗದಗ್ ಜಿಲ್ಲೆಯಲ್ಲಿ ಈ ಬಾರಿ 4 ಸ್ಥಾನಗಳಲ್ಲಿ ಬಹುತೇಕ 3 ಸ್ಥಾನಗಳು ಖಚಿತವಾಗಿ BJP ಗೆಲ್ಲುತ್ತೆ ಅನ್ನುವಂಥ ಟ್ರೆಂಡ್ ಅಲ್ಲಿದೆ. ಜೊತೆಗೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಎಂತಂದರೆ ಮೋದಿ ಫ್ಯಾಕ್ಟ್ರ್ ವರ್ಕೌಟ್ ಆಗುತ್ತೆ. ನಗರವಾಸಿಗಳನ್ನು ಗುರಿಯಾಗಿಟ್ಕೊಂಡು ಏನು ರ್ಯಾಲಿಗಳನ್ನು ನಡೆಸಿದ್ರು, ಆ ಸಂದರ್ಭದಲ್ಲಿ ಜನರನ್ನು ನೋಡಿದ್ರೆ ಅವರ ಮಾತುಗಳನ್ನು ಕೇಳಿದ್ರೆ ಸಹಜವಾಗಿ 2-3% ಮತಗಳು ಆ ರ್ಯಾಲಿಗಳು ಅಂದ್ರೆ ಮೋದಿಯ ಪರವಾಗಿರುವಂತ ವಾತಾವರಣ ನೋಡಬಹುದು. ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಸಹಜವಾಗಿ 25 ವರ್ಷಗಳಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧಿಸಿದಾಗ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಸ್ಪಂದಿಸಿಲ್ಲ ಅನ್ನುವಂಥ ಅಸಮಾಧಾನ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಮೋದಿಗಾಗಿ ನಾವು ಓಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಆ ಒಂದು ಫ್ಯಾಕ್ಟ್ರ್ ವರ್ಕೌಟ್ ಆಗ್ಬೋದು. ಆದರೆ ಹಾವೇರಿ ಜಿಲ್ಲೆಗೆ ಹೋದರೆ ಬೊಮ್ಮಾಯಿಯವರ ಅಲ್ಲಿ ಬಂಡಾಯದ ಬಿಸಿ ತಟ್ಟುವಂಥದ್ದು ಸಾಕಷ್ಟು ಎದ್ದು ಕಾಣಿಸ್ತಾ ಇದೆ. ಇಲ್ಲ ಏನು ಅಲ್ಲಿ ಬೇವಿನ ಮರದ ಬಂಡಾಯ ಅಭ್ಯರ್ಥಿ ಕಣಕ್ಕೆ ಧುಮುಕಿರೋದ್ರಿಂದ ಪಂಚಮಸಾಲಿ ಮತಗಳೇನಾದರೂ ಡಿವೈಡ್ ಆದರೆ ಅದು ಕಾಂಗ್ರೆಸ್ಗೆ ವರದಾನವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತಾರೆ. ನಿಮ್ಮೆಲ್ಲ ಮಾಹಿತಿಗಾಗಿ ಇದೀಗ ಮಧುಸೂದನ್ ಮೈಸೂರಿಂದ ಕೂಡ ಜಾಯಿನ್ ಆಗಿದ್ದಾರೆ, ಹಾಗೇನೆ ರಾಮನಗರದಿಂದ ಶ್ರೀನಿವಾಸ್ ಕೂಡ ಜಾಯಿನ್ ಆಗಿದ್ದಾರೆ, ಮಲ್ಲಿಕಾರ್ಜುನ್ ಬಾಗಲಕೋಟೆಯಿಂದ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್, ನಿಮ್ಮ ಬಳಿ ಬರೋದಿದ್ರೆ ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಯಾವ ಟ್ರೆಂಡ್ಗಳನ್ನು ಈ ರೀತಿ ನಿರೀಕ್ಷೆ ಮಾಡಬಹುದು, ಕಳೆದ ಬಾರಿ ಏನಿತ್ತು? ಜಯಪ್ರಕಾಶ್ ಅವ್ರಿಗೆ ಏನು ಒಂದು ಕಳೆದ ಬಾರಿಗೆ ಹೋಲಿಸಿಕೊಂಡಂಥ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಾತ್ರ BJP ಪಾಲಾಗಿತ್ತು, ಉಳಿದಂತೆ 6 ಮತಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದ್ದವು. ಆದರೆ ಈ ಬಾರಿ
ಪ್ರಮುಖವಾಗಿ ಸಂಪೂರ್ಣವಾಗಿ ಏನಂತಂದರೆ 7 ಮತಕ್ಷೇತ್ರಗಳ ಪೈಕಿ 3 ಕಾಂಗ್ರೆಸ್ ಆದರೆ 3 ಬಿಜೆಪಿ ಪರವಾಗಬಹುದು ಮತ್ತು 1 ಅತಂತ್ರ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇಟ್ಟುಕೊಂಡು ಇವತ್ತಿನ ದಿವಸ ಟ್ರೆಂಡ್ ನಿರ್ಮಾಣವಾಗಿರುವುದು. ಮತ್ತು ಇನ್ನು ಬಾಗಲಕೋಟೆ ಜಿಲ್ಲೆ ಮಟ್ಟಿಗೆ ಹೇಳಬೇಕಂತಂದರೆ ಏನೊಂದು ಬಾದಾಮಿ ಮತಕ್ಷೇತ್ರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ರಾಮುಲು ಅವರ ಮಧ್ಯೆ ನೆಕ್ ಟು ನೆಕ್ ಏನು ಫೈಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವು ಕೂಡ ಇಲ್ಲಿರುವಂಥದ್ದು. ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಷಯ ಹೇಳಬೇಕಂತಂದರೆ ಏನು ಜೆ ಡಿ ಎಸ್ ಪಡೆಯುವಂಥ ಮತಗಳು ಇಲ್ಲಿ ಪ್ರಮುಖವಾಗಿ ನಿರ್ಣಾಯಕವಾಗ್ತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕಂದರೆ ಏನು ಲಿಂಗಾಯತ ಕೊಮ್ಮೆಗೆ ಸೇರತಕ್ಕಂಥ ಏನೊಂದು ಜೆ ಡಿ ಎಸ್ ಅಭ್ಯರ್ಥಿಗಂಥ ಹನುಮಂತ ಮಾವಿನವರು ಹೆಚ್ಚು ಹೆಚ್ಚು ಮತಗಳನ್ನು ಪಡೆದಂತೆ ಆದಂಥ ಸಂದರ್ಭದಲ್ಲಿ ಅದು ಸಿ ಎಂ ಸಿದ್ದರಾಮಯ್ಯವರಿಗೆ ವರದಾನವಾಗುತ್ತೆ. ಹೀಗಾಗಿ ಒಬ್ಬರು ಪಡೆಯುವಂಥ ಮತ ಇಲ್ಲಿ ಇಬ್ಬರು ನಾಯಕರಿಗೆ ಏನು ಅಂತಂದರೆ ಜಯಗಳಿಸುವಲ್ಲಿ ನಿರ್ಣಾಯಕ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಒಂದೆಡೆ ಜಿಲ್ಲೆಗೆ ಏನೊಂದು ಮೋದಿಯವರು ಬಂದು ಮಲ್ಲಿಕಾರ್ಜುನ್ ಬಾಗಲಕೋಟೆ ಬಿಜಾಪುರದಲ್ಲಿ ಲಿಂಗಾಯತ್ ಸಬ್ಕಾಸ್ಟ್ ವೋಟಿಂಗ್ ತುಂಬ ಜಾಸ್ತಿ ಆಗುತ್ತೆ. ಗಾಣಿಗರು, ಪಂಚಮಸಾಲಿಗಳು, ಬಣಜಿಗರು, ಈ ರೀತಿ ಸಬ್ಕಾಸ್ಟ್ ವೋಟಿಂಗ್ ಆಗಿದೆನೋ ಅಥವಾ ಲಿಂಗಾಯತರು ಒಗ್ಗಟ್ಟಾಗಿ ಬಂದು ಯಡಿಯೂರಪ್ಪನವರ ಹಿಂದೆ ನಿಂತಿದ್ದಾರಾ, ಕುರುಬರ ಜೊತೆ ಒಂದು ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಕನ್ಸಾಲ್ಟೇಷನ್ ಸಿದ್ದರಾಮಯ್ಯ ಬಂದಿದ್ದರಿಂದ ಕಾಣ್ತಾ ಇದ್ದೇನೆ ಏನಂದರೆ ಜಾತಿ, ಏಕೆಂದರೆ ಜಾತಿ ಬಾಗಲಕೋಟೆ ಬಿಜಾಪುರದಲ್ಲಿ ತುಂಬ ಮುಖ್ಯ ಅಂಶ. ಪ್ರಶಾಂತ್ ಹೇಳ್ಬೇಕಂತಂದರೆ ಏನೊಂದು ಜಾತಿ ಲೆಕ್ಕಾಚಾರದಿಂದಲೇ ಪ್ರತಿ ವರ್ಷ ಪ್ರತಿ ಬಾರಿಯೂ ಕೂಡ ಇಲ್ಲಿ ಚುನಾವಣೆ ನಡೆಯುವಂಥದ್ದು. ಈ ಮಟ್ಟಿಗೂ ಕೂಡ ಏನು ಅಂತಂದರೆ ಕುರುಬ ಸಮುದಾಯ ಮತಗಳು ಬಹುತೇಕವಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಹೋಗಿರುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇಲ್ಲಿ ಕಂಡು ಬರ್ತದವೆ. ಆದರೆ ಏನು ಒಂದು ಲಿಂಗಾಯತ ಕ್ಯಾಂಡಿಡೇಟ್ಗಳೇ ಕಣದಲ್ಲಿರುವುದರಿಂದ ಹೀಗಾಗಿ ಎಲ್ಲೋ ಒಂದು ಕಡೆ ಲಿಂಗಾಯತ ಮತಗಳು ಚದುರು ಹೋಗಿರಬಹುದು ಅನ್ನುವಂಥ ಮತಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಒಂದೊಮ್ಮೆ ಆರ್ಜಿಯಾದಂಥ ಮತಗಳು ಚದುರು ಹೋದಂಥ ಸಂದರ್ಭದಲ್ಲಿ ಅದು ಭಾಳಷ್ಟು ಏನು ಅಂತಂದರೆ ತೊಂದರೆಯನ್ನು ಕೂಡ ಮಾಡುವಂಥ ಪರಿಸ್ಥಿತಿಯು ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಜಾತಿ ಲೆಕ್ಕಾಚಾರದಿಂದಲೇ ಬಂದಿರತಕ್ಕಂಥ ಒಂದು ಬಾಗಲಕೋಟೆಯಲ್ಲಿ ಈಗೂ ಕೂಡ ಒಂದು ಜಾತಿ ಲೆಕ್ಕಾಚಾರದಿಂದ ಒಬ್ಬರು ಸೋಲು ಒಬ್ಬರು ಗೆಲುವು ಆಗುತ್ತೆ ಅನ್ನುವಂಥದ್ದು ನಾವು ಹೇಳಬೇಕಾಗುತ್ತೆ. ಪ್ರಶಾಂತ್ ಓಕೆ, ಮಧು ಮೈಸೂರಿಂದ. ಮಧು, 11 ಕ್ಷೇತ್ರಗಳು ಕಳೆದ ಬಾರಿ 9 ಕಾಂಗ್ರೆಸ್, ಈ ಬಾರಿ ಆ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಕಾಣ್ತಾ ಇದೆ. ಟ್ರೆಂಡ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಸಾಮಾನ್ಯವಾಗಿ ಏನು ದಕ್ಷಿಣ ಹಳೆ ಮೈಸೂರು ಭಾಗ ಏನಿತ್ತು, ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಜೆ ಡಿ ಎಸ್ ಪರ ಅಲೆ ಇರ್ತಕ್ಕಂಥದ್ದು ನಾವು ಆರಂಭದಲ್ಲೂ ಕೂಡ ನೋಡ್ಕೊಂಬರ್ತಾ ಇದ್ವಿ. ಆದರೆ ಚುನಾವಣೆ ಆರಂಭ ಆದಂಥ ಸಂದರ್ಭದಲ್ಲಿ ಟ್ರಯಾಂಗಲ್ ಫೈಟ್ಗಳು ನಡೀತಾವ ಅನ್ನೋ ಒಂದು ಅನುಮಾನಗಳು ಕಾಡ್ತಿದ್ವು. ಆದರೆ ಏನು ಟಿಕೆಟ್ ಹಂಚಿಕೆ ಕಡೆಯ ದಿನ ಏನಿತ್ತು, ಬಿ ಜೆ ಪಿಯಲ್ಲಿ ಆದಂಥ ಗೊಂದಲ ಈಗ ಜೆ ಡಿ ಎಸ್ಗೆ ವರದಾನವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ 11 ಕ್ಷೇತ್ರಗಳೇನಿದೆ, 11 ಕ್ಷೇತ್ರಗಳಲ್ಲಿ ಮೇಜರ್ ಈಗ ಜೆ ಡಿ ಎಸ್ ಅವರು ವಿನ್ ಆಗ್ತಾರೆ. ಜೆ ಡಿ ಎಸ್ ಪರವಾದ ಒಂದು ಅಲೆ ಈ ಟ್ರೆಂಡನ್ನು ನಾನು ಈ ಕಡೆಯಿಂದ ನಿಮಗೆ ಕೊಡ್ಬೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನುಳಿದಂತೆ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಟಫ್ ಫೈಟ್ ಇದೆ. ಅಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು, ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಬಹುಶಃ ಅಂತಿಮ ಸುತ್ತುವರಿಗೂ ಕೂಡ ಎಳೆದುಕೊಂಡು ಹೋಗ್ತಕ್ಕಂಥ ಒಂದು ಯಾವುದಾದ್ರು ಒಂದು ಕ್ಷೇತ್ರ ಇದ್ರೆ ಅದು ನಾವೀಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಅನ್ಬೋದು. ಬಹುಶಃ ನಮಗೂ ಕೂಡ ಅದು ಹೆಚ್ಚು ಕುತೂಹಲವನ್ನು ಕೆರಳಿಸಿದೆ. ಯಾಕಂತೇಳಿದ್ರೆ ಅಲ್ಲೂ ಕೂಡ 76% ಮತದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರ ಒಲವು ಯಾರ ಕಡೆಗಾಗಿದೆ, ಯಾವ ಯಾವ ಜಾತಿಗಳು ಯಾವ ಪಕ್ಷವನ್ನು ಕೈ ಹಿಡಿದಿದ್ದೇವೆ ಅನ್ನೋದನ್ನು ಕೂಡ ನಾವು ಕುತೂಹಲದಿಂದ ನೋಡ್ತಾ ಇದ್ದೀವಿ. ಜಯಪ್ರಕಾಶ್, ಮಧು, ಒಂದು ಫ್ಯಾಕ್ಟರ್ ಬಗ್ಗೆ ಅನೇಕರು ತುಂಬ ಮಾತನಾಡ್ತಾ ಇದ್ರು ಇಡೀ ಇಲೆಕ್ಷನ್ ಸಂದರ್ಭದಲ್ಲಿ. ಮೊದಲ ಬಾರಿ ಲಿಂಗಾಯತರು ಮತ್ತು ಒಕ್ಕಲಿಗರು ತಮ್ಮ ಮತಗಳನ್ನು ಸ್ವ್ಯಾಪ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಬಿ ಜೆ ಪಿ ಗೆಲ್ಲೋಲ್ವೋ ಅಲ್ಲಿ ಲಿಂಗಾಯತ ಮತದಾರರು ಜೆ ಡಿ ಎಸ್ ಕಡೆ ಶಿಫ್ಟ್ ಆಗ್ತಾರೆ ಸಿದ್ದರಾಮಯ್ಯನವರನ್ನ ಸೋಲಿಸ್ಲಿಕ್ಕೆ. ಇದು ಎಲ್ಲಾದರೂ ಕಾಣ್ತಾ ಅಥವಾ ಇದು ಕೇವಲ ಮಾತಿನಲ್ಲಿ ಉಳಿತ? ಪ್ರಶಾಂತ್, ಖಂಡಿತವಾಗ್ಲೂ ಸ್ಪಷ್ಟವಾಗಿ ಕಾಣಿಸ್ತು. ಯಾಕಂತೇಳಿದ್ರೆ ಬಹುಶಃ ನಾವು ಏನು ಮತದಾನದ ಸಂದರ್ಭ ಮತ್ತು ಅದಕ್ಕೆ ಒಂದು 5 ದಿನಗಳ ಹಿಂದಿನ ಭಾಗಗಳೇನಿತ್ತು ಆ ಭಾಗಗಳಲ್ಲಿ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಎಲ್ಲಿ ಜೆ ಡಿ ಎಸ್ ಇರುತ್ತೋ ಅಥವಾ ಜೆ ಡಿ ಎಸ್ ಅಭ್ಯರ್ಥಿಗಳಿರ್ತಾರೋ ಆ ಕಡೆಗಳಲ್ಲಿ ವೀರಶೈವ ಮುಖಂಡರು, ಲಿಂಗಾಯತ ಮುಖಂಡರುಗಳು ಇದ್ದದ್ದನ್ನು ನೋಡ್ತಾ ಇದ್ವಿ. ನೇರವಾಗಿ ಮೌತ್ ಟು ಮೌತ್ ಆ ಒಂದು ಮೆಸೇಜನ್ನು ತಲುಪಿಸಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಎಲ್ಲೆಲ್ಲಿ ಅಂತೇಳಿದ್ರೆ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಜೊತೆಗೆ ಟಿ ನರಸೀಪುರ ಆಗ್ಬೋದು, ಚಾಮರಾಜ ಆಗ್ಬೋದು. ಈ ರೀತಿಯಾಗಿ ಎಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಕಂಡುಬಂದರೂ ಆ ಕಡೆಗೆಲ್ಲವೂ ಕೂಡ ಈ ಲಿಂಗಾಯತ ಮತಗಳು ಜೆ ಡಿ ಎಸ್ಗೆ ಶಿಫ್ಟ್ ಆಗಿರೋದನ್ನು ಈ ಭಾಗದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಅದು ರಿಸಲ್ಟಲ್ಲೂ ಕೂಡ ಗೋಚರಿಸುತ್ತೆ. ಪ್ರಶಾಂತ್, ಮತ್ಸದನ್ ಕೊನೆಯ ಫ್ಯಾಕ್ಟರ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರನ್ನ ಉಳಿಸ್ತಕ್ಕಂಥದ್ದು ಚುನಾವಣೆ ಒಂದು ವೇಳೆ ಫಾರ್ವರ್ಡ್ ಬ್ಯಾಕ್ವರ್ಡ್ ರೀತಿ ಆದರೆ ಮಾತ್ರ.
ಹೀಗಾಗಿ ದಲಿತರ ಸ್ಥಿತಿ ಏನು? ಮೈಸೂರು ಜಿಲ್ಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೊರಗಡೆ ಬಂದ ನಂತರ ಒಂದು ಆಕ್ರೋಶ ಇದೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ವಿ. ದಲಿತರ ವೋಟಿಂಗ್ ಪ್ಯಾಟರ್ನ್ ಏನಿತ್ತು ಅಂತ ನಿಮ್ಗೆ ಅನಿಸುತ್ತೆ? ಪ್ರಶಾಂತ್, ಅದು ಬೂದಿ ಮುಚ್ಚಿದ ಕೆಂಡ. ಯಾಕಂತಂದರೆ ಇಲ್ಲಿವರೆಗೂ ಕೂಡ ಯಾರು ಎಷ್ಟೇ ಇದು ಮಾಡಿದ್ರು ಕೂಡ ಕಾಂಗ್ರೆಸ್ನಿಂದ ಹೊರತುಪಡಿಸಿ ಆ ದಲಿತರ ಓಟುಗಳನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಂಜನಗೂಡು ಬೈ ಎಲೆಕ್ಷನ್ನಲ್ಲೂ ಕೂಡ ಅದು ಸಾಬೀತಾಗಿತ್ತು. ಆದರೆ ಈ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಏನೋ ಮತ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭ ಏನಿತ್ತು ಆ ಸಂದರ್ಭಗಳಲ್ಲಿ ದಲಿತರು ಕೂಡ ಕೂಗನ್ನು ಎಪ್ಸಿದ್ರು. ಯಾಕಂತೇಳಿದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಮಾತು ಬರೋದಾದರೆ, ಜೊತೆಗೆ ದಲಿತರಿಗೆ ಈ ಸರ್ಕಾರದಲ್ಲಿ ಏನಾಯಿತು, ಯಾವ ಯಾರಿಗೆ ಯಾವ ಸ್ಥಾನಮಾನಗಳು ಸಿಕ್ತು ಅನ್ನೋದು ಮಾತುಗಳು ಕೂಡ ಚರ್ಚೆ ಆಯಿತು. ಹಾಗಾಗಿ ಏನು ದಲಿತರ ಶೇಕಡ 100 ಮತಗಳೇನಿರ್ತವೆ ಅದರಲ್ಲಿ ಬಹುಶಃ 25-30% ಮತಗಳು ಹೊರಗಡೆಗೆ ಬರ್ತಕ್ಕಂಥ ಚಾನ್ಸಸ್ಗಳು ದಟ್ಟವಾಗಿ ಕಂಡು ಬಂದಿದೆ. ಯಾಕಂತೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಒಂದು ಕಡೆ ವರ್ಕ್ ಮಾಡಿದ್ದಾರೆ, ಜೊತೆಗೆ ಸ್ಥಳೀಯ ನಾಯಕರುಗಳೇನಿದ್ರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ದಲಿತ ಮುಖಂಡರು ಕೂಡ ಜೆ ಡಿ ಎಸ್ ಕಡೆಗೆ ಒಂದಷ್ಟು ವಾಲ್ ಇರತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಖಂಡಿತವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಟಫ್ ಫೈಟ್ಗೆ ಕಾರಣ ಆಗುತ್ತೆ. ಓಕೆ ಓಕೆ, ಇದೀಗ ಶ್ರೀನಿವಾಸ್ ರಾಮನಗರದಿಂದ, ರಾಮನಗರದಲ್ಲಿ ಬಹುಶಃ ಬಹಳ ಜಿದ್ದಾಜಿದ್ದಿ, ಒಂದು ಕಡೆ ರಾಮನಗರ ಮತ್ತು ಚನ್ನಪಟ್ಟಣ, ಮತ್ತೊಂದು ಕಡೆ ಯೋಗೇಶ್ವರ ಆಲ್ರೆಡಿ ಹೇಳಿರುವಂಥ ಮಾತುಗಳು ಕೂಡ ನಿನ್ನೆಯಷ್ಟೇ 1,000 ಮತಗಳಿಂದ ಗೆಲ್ಬಹುದು ಸೋಲ್ಬಹುದು ಅನ್ನೋಂಥ ಮಾತು, ಮಾಗಡಿ ಮತ್ತೊಂದು ಕಡೆ ಕನಕಪುರ. ಓಕೆ ಶ್ರೀನಿವಾಸ, 4 ಕ್ಷೇತ್ರಗಳ ಪೈಕಿ ನಿಮ್ಮ ಪ್ರೆಡಿಕ್ಷನ್ ಏನು, ಯಾವ ಪಕ್ಷಕ್ಕೆ ಎಷ್ಟೆಷ್ಟು? ಜಯಪ್ರಕಾಶ್, ಇಲ್ಲಿ ಒಟ್ಟು ರಾಮನಗರ ಇರತಕ್ಕಂಥ 4 ಕ್ಷೇತ್ರಗಳಲ್ಲಿ, ಯಾಕಂದರೆ ಮಾಗಡಿ ಹಾಗೆಯೇ ಚನ್ನಪಟ್ಟಣದಲ್ಲಿ ಜಿದ್ದಾಜಿದ್ದೆ ಏರ್ಪಟ್ಟಿದ್ರೆ, ರಾಮನಗರ ಹಾಗೆ ಕನಕಪುರ ಏನಿದೆ ಇದು ಒಂದು ಸೈಡೆಡ್ ಆಗಿ ಕೂಡ ಮತದಾನ ಆಗಿದೆ ಅಂತ ಕೂಡ ಇಲ್ಲಿ. ಓಕೆ ಫೈನ್, 6 ಕ್ಷೇತ್ರಗಳ ಬಗ್ಗೆ ನಾವು ನೋಡಿದ್ವಿ. ಪ್ರಶಾಂತ್, ನಿಮಗೇನು ಅನಿಸುತ್ತೆ, ಬಹುಶಃ ಬಾಗಲಕೋಟೆ, ಶಿವಮೊಗ್ಗ, ಈ 6 ಕ್ಷೇತ್ರಗಳ ಪೈಕಿ ಹೇಳೋದಿದ್ರೆ, ನೀವೊಂದು ಮಾತನ್ನು ಕೇಳಿದ್ರಿ, ನಾವು ಲಿಂಗಾಯತ್ ಒಕ್ಕಲಿಗ ಇದರ ಬಗ್ಗೆ ಮಾತಾಡ್ತೀವಿ, ದಲಿತ್ ವೋಟ್ಸ್ ಮತ್ತು ಅಲ್ಪಸಂಖ್ಯಾತ ವೋಟ್ಸ್ ಯಾವ ರೀತಿ ಪ್ರಭಾವ ಬೀರಿರಬಹುದು ನಿಮ್ಮ ಪ್ರಕಾರ? ನಿಶ್ಚಿತವಾಗಿ ನೋಡಿ ಜಯಪ್ರಕಾಶ್, ಅಲ್ಪಸಂಖ್ಯಾತರ ಮತಗಳು ಈ ಬಾರಿ ಸಾಲಿಡ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧ ಜೊತೆಗೆ ನಿಲ್ತವೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ಜೆ ಡಿ ಎಸ್ ಮುಂದೆ ಏನು ಮಾಡುತ್ತೆ ಅನ್ನೋದರ ಬಗ್ಗೆ ಅಸ್ಪಷ್ಟತೆ ಇರೋದರಿಂದ, ಎಲ್ಲೆಲ್ಲಿ ಜೆ ಡಿ ಎಸ್ ಗೆಲ್ಲೋಲ್ವೋ ಅಲ್ಲಿ ತಮ್ಮ ಮತಗಳನ್ನು ಜೆ ಡಿ ಎಸ್ಗೆ ಕೊಟ್ಟು ಅಲ್ಪಸಂಖ್ಯಾತರು ವೇಸ್ಟ್ ಮಾಡಲ್ಲ. ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಬಂದಿದ್ದರು, ನರೇಂದ್ರ ಮೋದಿ ಹೆಚ್ಚು ಪ್ರಚಾರ ನಡೆಸಿದರು. ಹೀಗಾಗಿ ನನಗನ್ಸುತ್ತೆ ಅಲ್ಪಸಂಖ್ಯಾತರಿಗೆ ಇರತಕ್ಕಂಥ ಚಾಯ್ಸ್ ಕಾಂಗ್ರೆಸ್ ಒಂದೇ. ದಲಿತರಲ್ಲಿ ಹಾಗಲ್ಲ, ದಲಿತರಲ್ಲಿ ನಾವು ಅನೇಕ ಡಿವಿಷನನ್ನು ಕಾಣ್ತೀವಿ, ರೈಟ್ ಲೆಫ್ಟ್ ಬೋವಿ ಲಮಾಣಿ ಈ ರೀತಿ ಡಿವಿಷನ್ ಪ್ರಾಯಶಃ, ಆ ಡಿವಿಷನ್ ಹೆಚ್ಚೆಚ್ಚಾದಲ್ಲಿ ಅದು ಬಿ ಜೆ ಪಿಗೆ ಲಾಭ ಅಂತ ನಮಗೆ. ಒಂದು ಕಡೆ ಈ ಹಿಂದೂ ವೋಟ್ ಪೋಲರೈಸಿಂಗ್ ಅಂತ ಈ ಕ್ಯಾಲ್ಕುಲೇಷನಲ್ಲಿ ಬಿ ಜೆ ಪಿ ಕೆಲಸ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಅಹಿಂದ ವರ್ಗ, ದಲಿತ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗ, ಒಂದು ಕ್ರಿಯೆಗೆ ಅದೇ ಅದರದ್ದೇ ಆದ ಪ್ರತಿಕ್ರಿಯೆ ಇರುತ್ತೆ ಅಂತ ಇದೇನು ಹೇಳುತ್ತೆ. ಹಾಗೆಯೇ ಹಿಂದೂಗಳ ಪೋಲರೈಸಿಂಗ್ ಆದ ರೀತಿಯಲ್ಲೇ ಈ ಕಡೆಯಿಂದ ಮತ್ತೊಂದು ರೀತಿಯಲ್ಲಿ ಯಾಕೆ ಆಗಿರ್ಲಿಕ್ಕಿಲ್ಲ ಈ ರೀತಿಯ ಒಂದು ಒಪಿನಿಯನ್ ಪೋಲ್ಗಳನ್ನು ನೋಡಿದಾಗ? ಜಯಪ್ರಕಾಶ್, ನಿಶ್ಚಿತವಾಗಿ ನೋಡಿ, ಇದು 20-25 ಕ್ಷೇತ್ರಗಳಲ್ಲಿ ಮಾತ್ರ ಆಗುತ್ತೆ. ಓಕೆ, ಹಿಂದೂ ಪೋಲರೈಸೇಷನ್ ಅಥವಾ ಆ್ಯಂಟಿ ಹಿಂದೂ ಪೋಲರೈಸೇಷನ್ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ ಆಗೋಲ್ಲ. ಎಲ್ಲಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಪೋಲರೈಸೇಷನ್ ಆಗುತ್ತೆ. ಉಳಿದೆಲ್ಲವೂ ಕಡೆ ಜಾತಿಯ ಪೋಲರೈಸೇಷನ್ಗಳೇ ಹೆಚ್ಚು ಕಂಡು ಬರ್ತವೆ. ಯಾಕಂದರೆ ಮಂಗಳೂರಿನಂಥ ಜಿಲ್ಲೆಯಲ್ಲಿ ಹಿಂದೂ ಆ್ಯಂಟಿ ಅಗೇನ್ಸ್ಟ್ ಕನ್ಸಾಲಿಡೇಷನ್ ಕಂಡು ಬರುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಒಂದಿಷ್ಟು ಆ ರೀತಿಯಾಗಿರ್ತಕ್ಕಂಥ ಸಿಟಿ ಬೇಸ್ಡ್ ಕ್ಷೇತ್ರಗಳೇನಿವೆ ಅಲ್ವಾ, ರಾಯಚೂರು, ಗುಲ್ಬರ್ಗ, ಬೀದರ್, ಬಳ್ಳಾರಿ ನಗರ, ಹುಬ್ಬಳ್ಳಿ ಪೂರ್ವ ಮತ್ತು ಸೆಂಟ್ರಲ್, ಧಾರವಾಡದಲ್ಲಿ ಇಸ್ಮಾಯಿಲ್ ತಮಟ್ಗಾರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟೇ ಇಲ್ಲ, ಅಲ್ಲಿ ಆ ರೀತಿಯ ಪೋಲರೈಸೇಷನ್ ಇದೆ. ಬೆಳಗಾವಿನಲ್ಲಿ ಫಿರೋಜ್ ಶೇಟ್ ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ ವಿರುದ್ಧ ಬಿ ಜೆ ಪಿಯ ಅನಿಲ್ ಬೆನ್ಕೆ ಇದ್ದಾರೆ, ಕಂಪ್ಲೀಟ್ಲಿ ಪೋಲರೈಸೇಷನ್ ಮೇಲೆ ನಿರ್ಧಾರ, ಅದರ ನೇತೃತ್ವವನ್ನು ಅನಂತಕುಮಾರ್ ಹೆಗಡೆಗೆ ವಹಿಸಲಾಗಿದೆ. ಬಿಜಾಪುರ್ ನಗರ ಟ್ರೆಡಿಷ್ನಲಿ ಅಲ್ಲಿ ಹಿಂದೂ ಪೋಲರೈಸೇಷನ್ ಅಗೇನ್ಸ್ಟ್ ಪೋಲರೈಸೇಷನ್ ಮೇಲೆ ಚುನಾವಣೆ ನಡೆಯುತ್ತೆ. ಕಳೆದ ಬಾರಿ ಅಲ್ಲಿ ಕಾಂಗ್ರೆಸ್ ಅದೇ ಕಾರಣದಿಂದ ಗೆದ್ದಿತ್ತು. ಈ ಬಾರಿ ಯತ್ನಾಳ್ ಹಿಂದೂ ಪೋಲರೈಸೇಷನ್ ಮೇಲೆ ಅವಲಂಬಿತವಾಗಿ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಭಟ್ಕಳದಲ್ಲಿ ಮೊದಲಿಂದ ಅದೇ ಆಗ್ತಾ ಇತ್ತು, ಆದರೆ ಕಾಂಗ್ರೆಸ್ನಿಂದ ಮಂಕಾಳ ವೈದ್ಯರನ್ನು ತಂದ ನಂತರ ಕಾಂಗ್ರೆಸ್ಗೆ ಆಕ್ಷೇಪ. ಓಕೆ, ಬೆಂಗಳೂರಿಗೆ ಹೋಗೋಣ. ಈಗ ಬೆಂಗಳೂರಲ್ಲಿ ನಮ್ಮ ನಂದೀಶ್ ನಮ್ಮ ಜೊತೆ
ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ? ಜಯಪ್ರಕಾಶ್, ನಾವಿವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದೀವಿ. ಹಾಗೆ ಚಾಲುಕ್ಯ ಸರ್ಕಲ್ನಲ್ಲಿ ಇರ್ತಕ್ಕಂಥ ಆರ್ ಸಿ ಕಾಲೇಜಿನಲ್ಲಿ 4 ವಿಧಾನಸಭಾ ಕ್ಷೇತ್ರಗಳ ಒಂದು ಮತ ಎಣಿಕೆ ಕಾರ್ಯ ನಡೀತದೆ. ಅಂದರೆ ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ ಈ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಇಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಾವು ಹೊಸಕೋಟೆ ಕಡೆಯಿಂದ ಬರೋದು ನೋಡೋದಾದರೆ ಅಲ್ಲಿ ಮುಖ್ಯವಾಗಿ ಸಾಕಷ್ಟು ಒಂದು ರೀತಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಒಂದು ಪೈಪೋಟಿ ನಡೀತಾ ಇದೆ. ಯಾಕೆಂದರೆ ಅಲ್ಲಿ ಬಚ್ಚೇಗೌಡ ಮಗ ಶರತ್ ಬಚ್ಚೇಗೌಡ ಮತ್ತು ಎಂ ಟಿ ಬಿ ನಾಗರಾಜ್ ನಡುವೆ ಸಾಕಷ್ಟು ಒಂದು ರೀತಿ ತೀವ್ರ ಜಿದ್ದಾಜಿದ್ದಿನ ಒಂದು ಪೈಪೋಟಿ ನಡೀತಾ. ಅಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ನೋಡೋದಾದರೆ ಸಾಕಷ್ಟು ಒಂದು ರೀತಿ ನೆಕ್ ಟು ನೆಕ್ ಫೈಟಿಂದ ಕಡಿಮೆ ಅಂತರದಿಂದ ಏನು ಬಚ್ಚೇಗೌಡರು ಸೋತಿದ್ರು. ಹೀಗಾಗಿ ಅಲ್ಲಿ ಸಾಕಷ್ಟು ಒಂದು ರೀತಿ ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ದೇವನಹಳ್ಳಿಗೆ ದೇವನಹಳ್ಳಿ ನೋಡೋದಾದರೆ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ಒಂದು ಪೈಪೋಟಿ ನಡೀತಾ ಇದೆ. ಅದು ಮೀಸಲು ಕ್ಷೇತ್ರ ಆಗಿದೆ. ಹಾಗಾಗಿ ಜೆ ಡಿ ಎಸ್ನಿಂದ ನಿಸರ್ಗ ನಾರಾಯಣಸ್ವಾಮಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ವೆಂಕಟಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಕಡಿಮೆ ಅಂತರಗಳಿಂದಲೇ ನಾವು ಯಾರೇ ಗೆದ್ದರೂ ಅಲ್ಲಿ ಕಡಿಮೆ ಅಂತರಗಳಿಂದಲೇ ಗೆಲ್ಲಬಹುದು ಅನ್ನುವಂಥದ್ದು ನಿರೀಕ್ಷೆ ಆಗಿದೆ. ಹಾಗೆ ಇನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೋಡೋದಾಗಿದ್ರೆ ಈ ಬಾರಿ ಬಿ ಮುನೇಗೌಡರು ಅಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ವೆಂಕಟರಮಣಯ್ಯ ಕಾಂಗ್ರೆಸ್, ಈ ಬಾರಿ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ತೀವ್ರ ಪೈಪೋಟಿಯನ್ನು ಕಾಣ್ಬೋದಾಗಿದೆ. ಮತ್ತು ಹೊಸಕೋಟೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಏನು ಜೆ ಡಿ ಎಸ್ಗೆ ಶಾಸಕರಾಗಿದ್ದರು ಅಲ್ಲಿ ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಒಂದು ಪೈಪೋಟಿ ಕಾಣ್ತಾ ಇದೆ. ಜಯಪ್ರಕಾಶ್, ಎಸ್ ಪ್ರಶಾಂತ್, ಅಲ್ಲೇನಾದರೂ ಸರ್ಪ್ರೈಸ್? 4 ಏನು ಕ್ಷೇತ್ರಗಳಿವೆ, ಹೊಸಕೋಟೆ ಇರ್ಬೋದು, ನೆಲಮಂಗಲ, ದೇವನಹಳ್ಳಿ, ಈ ಕ್ಷೇತ್ರಗಳಲ್ಲಿ ಏನಾದರೂ ಸರ್ಪ್ರೈಸ್ ರಿಸಲ್ಟ್ ಬರೋ ಸಾಧ್ಯತೆ ಇದೆನಾ? ಪ್ರಶಾಂತ್, ಈ ಬಾರಿ ಹೊಸಕೋಟೆಯಲ್ಲಿ ಆ ಥರದ ಒಂದು ಈಗ ವಾತಾವರಣ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಕಳೆದ ಬಾರಿ ಏನು ಬಚ್ಚೇಗೌಡರು ಸ್ಪರ್ಧೆ ಮಾಡಿದರು, ಈ ಬಾರಿ ಅವರ ಮಗ ಶರತ್ ಬಚ್ಚೇಗೌಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಎಂ ಟಿ ಬಿ ನಾಗರಾಜ್ ಎದುರು ಅಲ್ಲಿ ಸಾಕಷ್ಟು ಒಂದು ರೀತಿ ನೆಕ್ ಟು ನೆಕ್ ಅಂದರೆ ಕಡಿಮೆ ಅಂತರಗಳಿಂದ ಏನು ಗೆಲುವು ಸಾಧಿಸಬಹುದು ಅನ್ನುವಂಥದ್ದು ಅಲ್ಲಿನ ಒಂದು ವಾತಾವರಣ ಮತ್ತು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಯಾಕೆಂತಂದರೆ ಅವರು ಸಾಕಷ್ಟು ಒಂದು ರೀತಿ ಸ್ಥಳೀಯವರಾಗಿದ್ದಾರೆ ಮತ್ತು ಯುವಕರಾಗಿದ್ದಾರೆ. ಈ ಬಾರಿ ಅವರ ಮಗ ಶರತ್ ಬಚ್ಚೇಗೌಡರಿಗೆ ನಾವು ಈ ಬಾರಿ ಮನ್ನಣೆಯನ್ನು ಕೊಡಬೇಕು, ಓಟನ ಕೊಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಮಾತು. ಹಾಗಾಗಿ ಈ ಬಾರಿ ಸಾಕಷ್ಟು ಒಂದು ರೀತಿ ಕುತೂಹಲ ಕೆರಳಿಸಿದೆ. ಯಾಕೆಂದರೆ ಎಂ ಟಿ ಬಿ ನಾಗರಾಜು ಕೂಡ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಕಳೆದ ಬಾರಿ ಶಾಸಕರಾಗಿದ್ದರು, ಈ ಬಾರಿ ಕೂಡ ಅವರು ಸಾಕಷ್ಟು ಒಂದು ರೀತಿ ಗೆಲ್ಲುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಅಲ್ಲಿ ಫಲಿತಾಂಶ ಚೇಂಜ್ ಆಗ್ಬೋದು. ಜೊತೆಗೆ ನಾವು ದೇವನಹಳ್ಳಿ ನೋಡೋದಾದರೆ ದೇವನಹಳ್ಳಿ ಕೂಡ ಕಳೆದ ಬಾರಿ ಏನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಏನು ಕ್ಯಾಂಡಿಡೇಟ್ ಇದ್ದರು ಅವರನ್ನ ಬದಲಾವಣೆ ಮಾಡಿ ನಿಸರ್ಗ ನಾರಾಯಣಸ್ವಾಮಿ ಅವರಿಗೆ ಕೊಟ್ಟಿದ್ದರು. ಈ ಬಾರಿ ಅಲ್ಲಿ ಕೂಡ ಫಲಿತಾಂಶ ಚೇಂಜ್ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಪ್ರಶಾಂತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಎಲ್ರಿಗೂ ಧನ್ಯವಾದ. ಭರತ್, ರಾಜೇಶ್, ಮಲ್ಲಿಕಾರ್ಜುನ್, ಗುರುರಾಜ್, ಮಧು ಹಾಗೂ ಶ್ರೀನಿವಾಸ್. ಓಕೆ, ಇನ್ನು ಸಮೀಕ್ಷೆಗಳ ಬಗ್ಗೆ ಮಾತಾಡೋದಿದ್ರೆ, ಎಸ್, ಹಲವಾರು ಸಮೀಕ್ಷೆಗಳನ್ನು ನಾವು ನೋಡಿದ್ವಿ ಮೊನ್ನೆಯಿಂದ. ಟೈಮ್ಸ್ ನಾವು ಇರ್ಬೋದು, ರಿಪಬ್ಲಿಕ್ ಇರ್ಬೋದು, ಸಮೀಕ್ಷೆಗಳ ವಿಚಾರಗಳನ್ನು ಗಮನಿಸಿದ್ರೆ, ಸಮೀಕ್ಷೆಗಳು ಕೂಡ ನೀವು ಹೇಳಿದ್ರಿ ಒಂದು ರೀತಿಯಲ್ಲಿ ಅತಂತ್ರವೇ ಆಗಿದೆ ಅಂತೇಳಿ. ಸಮೀಕ್ಷೆಗಳ ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಳೋದಿದ್ರೆ ಯಾವ ರೀತಿಯ ಫಲಿತಾಂಶಗಳನ್ನು ಈಗ ನಿರೀಕ್ಷೆ ಮಾಡ್ಬೋದು? ಯಾಕೆಂದರೆ 48 ಗಂಟೆ ಕಳೆದ ನಂತರ ಕೂಡ ಒಂದು ಸ್ಪಷ್ಟತೆ ಯಾವ ಪಕ್ಷಕ್ಕೂ ಕೂಡ ಬರ್ತಾ ಇಲ್ಲ. ಯಾಕೆ ಪ್ರಶಾಂತ್ ಈ ಸಲ ಆ ರೀತಿ ಒಂದು ಎಲೆಕ್ಷನ್ ಆಗಿ ವಿದಿನ್ ಹಾಫ್ ಆನ್ ಅವರ್ ನಿಮಗೆ ಬೂತಿಂದ ಒಂದು ಮಾಹಿತಿ ಬರುತ್ತೆ ಎಲ್ಲ ಪಕ್ಷಗಳಿಗೂ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ತಿರುಗಾಡುವಂಥದ್ದು ಅಥವಾ ಅವರ ನಿರ್ಧಾರಕ್ಕೆ ಬಂದಿರ್ತಾರೆ. ಈ ಸಲ ಆ ರೀತಿ ಆಗಿಲ್ಲ. ಸೊ ಹಾಗಿರುವಾಗ ಒಂದು ನನ್ನ ಪ್ರಶ್ನೆ, ಅದು ಯಾಕೆ ಆ ರೀತಿ ಆಯಿತು? ಎರಡನೇದು, ಯಾವ ವಿಚಾರವನ್ನು ಇಟ್ಟುಕೊಂಡು ಮತದಾರ ಈ ಸಲ ಮತದಾನ ಮಾಡಿದೆ? ನನಗನ್ಸುತ್ತೆ ಯಾಕೆ ಈ ಬಾರಿ ಸಮೀಕ್ಷೆಗಳೇ ಅತಂತ್ರ ಅಂತ ಕಾಣ್ತಾ ಇವೆ. ಅದಕ್ಕೆ ಮುಖ್ಯ ಕಾರಣ ಮತದಾರ ಯಾವ ವಿಷಯದ ಮೇಲೆ ಓಟ್ ನೀಡಿದ್ದಾನೆ ಅಂತಕ್ಕಂಥದ್ದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಅನೇಕ ಬಾರಿ ಒಂದ್ಸಲ ಯಡಿಯೂರಪ್ಪನವರ ಅಲೆ ಇತ್ತು, ಒಮ್ಮೆ ಬಿ ಜೆ ಪಿ ವಿರುದ್ಧ ಅಲೆ ಇತ್ತು, ಕಾಂಗ್ರೆಸ್ ಗೆದ್ದುಕೊಂಡು ಬಂತು. ಈ ಅಲೆಗಳು ಕಾಣ್ತಾ ಇಲ್ಲ ಅನ್ನೋದೇ ಈ ಚುನಾವಣೆಯ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತು. ಆ ಕಾರಣದಿಂದ ಏನಾಗಿದೆ, ಜಾತಿ ಮೇಲೆ ಜನ ಅನೇಕ ಕಡೆ ಓಟ್ ನೀಡಿದ್ದಾರೆ. ಅನೇಕ ಕಡೆ ರೀಜನ್ ವೈಸ್ ಬೇರೆ ಬೇರೆ ಪಕ್ಷಗಳು, ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ ಪ್ರಬಲವಾಗಿ ಹೊರಹೊಮ್ಮತಾ ಇದ್ದರೆ ಮುಂಬೈ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಗೆ ಎಜ್ಜಿದೆ. ಆದರೆ ಹೈದರಾಬಾದ್ ಕರ್ನಾಟಕ ಹೇಗೆ ಮತದಾನ ಆಗಿದೆ ನೋಡಿದರೆ ಯಾವ ಪಕ್ಷ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಹೋಲಾಗಿ ನಿರ್ಧರಿಸೋದು ಕಷ್ಟ. ಇನ್ನೊಂದು, ಇಡೀ ಚುನಾವಣೆಯ ಟೇಕವೇ ಜಯಪ್ರಕಾಶ್, 30-32 ಕ್ಷೇತ್ರಗಳೇನಿವೆ ಅದರಲ್ಲಿ 20-22 ಕ್ಷೇತ್ರಗಳು ಬಿ ಜೆ ಪಿ ಜೆ ಡಿ ಎಸ್ ನಡುವೆ ನೇರ ಹಣಾಹಣಿ ಇದೆ. 1000-1200 ಮತಗಳು ನಿರ್ಧರಿಸ್ತವೆ ಯಾರು ಗೆಲ್ತಾರೆ ಅನ್ನೋದನ್ನು. 7-8 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಹಣಾಹಣಿ ಇದೆ. ಕೆಲವು 5-6 ಕ್ಷೇತ್ರಗಳಲ್ಲಿ
ಟೈಟ್ಲಿ ಟ್ರಾಂಗ್ಯುಲರ್ ಕಂಟೆಸ್ಟ್ ಇದೆ. ತೀರ್ಥಳ್ಳಿ ತೀರ್ಥಳ್ಳಿ ಕ್ಷೇತ್ರ ಮಂಜುನಾಥ್ ಗೌಡ್ರು ಗೆಲ್ತಾರೋ, ಅರಗ ಜ್ಞಾನೇಂದ್ರ ಗೆಲ್ತಾರೋ, ಕಿಮ್ಮನೆ ಗೆಲ್ತಾರೋ ಅನ್ನೋದನ್ನ ಈಗಲೂ ಕೂಡ ನೀವು ಅವ್ರು ಮತ್ತಾರನ್ನು ಕೇಳಿ ನೋಡಿ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಶಿರ್ಸಿಯಲ್ಲಿ ಕಾಗೇರಿ ಗೆಲ್ತಾರೋ, ಭೀಮಣ್ಣ ನಾಯಕ್ ಗೆಲ್ತಾರೋ, ಅಥವಾ ಶಶಿಭೂಷಣ್ ಎಷ್ಟು ಓಟ್ ತಗೋತಾರೆ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಕಾರಣದಿಂದ ಈ ಚುನಾವಣೆ ಹೆಚ್ಚು ಇನ್ನೂ ವರ್ಣರಂಜಿತ ಆಗಿದೆ ಇಲ್ಲಿಯವರೆಗೆ ಅಂತ ನನಗನ್ಸುತ್ತೆ. 8 ಗಂಟೆಗೆ ಫಲಿತಾಂಶ ಏನು ಬರುತ್ತೋ ಗೊತ್ತಿಲ್ಲ, ಆದರೆ ಈ 30-32 ಕ್ಷೇತ್ರಗಳಲ್ಲಿ ಯಾರು ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೋ ಅವರು ಈ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಆಗಿನೋ ಅಥವಾ ಸರಳ ಬಹುಮತದತ್ತ ಹೋಗ್ಬೋದು ಅಂತ ಅನಿಸುತ್ತೆ. ಓಕೆ, ಬಹಳ ರೋಚಕವಾಗಿರುವಂಥ ಒಂದು ನೋಡೋಣ, ಫ್ಯಾಮಿಲಿ ಪಾಲಿಟಿಕ್ಸ್ ನಾವು ನೋಡೋದಿದ್ರೆ ಯಾವ ರೀತಿ ಫ್ಯಾಮಿಲಿ ಪಾಲಿಟಿಕ್ಸ್ ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಇತ್ತು ನೋಡೋಣ ಬನ್ನಿ. ಓಕೆ, ಚುನಾವಣೆಯಲ್ಲಿ ಅಪ್ಪ ಮಗ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಮತ್ತು ಬಾದಾಮಿಯಿಂದ ಡಾಕ್ಟರ್ ಯತಿಯಿಂದ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇದು ಅಪ್ಪ ಮಗ. ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಹಳೆ ಹುಲಿ, ದಾವಣಗೆರೆ ಡೈಮಂಡ್, ಗೋವಿಂದ ಕಾರಜೋಳ ಮುಧೋಳದಿಂದ ಹಾಗೂ ಗೋಪಾಲ್ ಕಾರಜೋಳ ನಾಗಠಾಣದಿಂದ. ಇಲ್ಲೂ ಕೂಡ ಚುನಾವಣೆಯಲ್ಲಿ ಅಪ್ಪ ಮಗ. ಇನ್ನು ಟಿ ಬಿ ಜಯಚಂದ್ರ ಶಿರಾದಿಂದ ಚಿಕ್ಕನಾಯಕನಹಳ್ಳಿಯಲ್ಲಿ ಅವರ ಪುತ್ರ ಸಂತೋಷ್ ಜಯಚಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಈಗ ಸಿಟ್ಟಿಂಗ್ ಎಂ ಎಲ್ ಎ. ಎಂ ಕೃಷ್ಣಪ್ಪ, ಇದು ಕಳೆದ ಬಾರಿ ಕೂಡ ಇತ್ತು, ಎಂ ಕೃಷ್ಣಪ್ಪ ವಿಜಯನಗರದಿಂದ ಹಾಗೂ ಅವರ ಪುತ್ರ ಪ್ರಿಯಾ ಕೃಷ್ಣ. ಸಿದ್ದರಾಮಯ್ಯ ಹಾಗೂ ಡಾಕ್ಟರ್ ಯತೀಂದ್ರ ಬಹುಶಃ ಕೊನೆಗಳಿಗೆಯಲ್ಲಿ ವರುಣದಿಂದ ವಿಜಯೇಂದ್ರ ಅವರು ಕಣಕ್ಕೆ ಇಳಿದಿದ್ದರೆ ಬಹುಶಃ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕೂಡ ಇನ್ನೊಂದು ಪ್ರಮುಖ ಅಪ್ಪ ಮಗ ಲಿಸ್ಟಲ್ಲಿ ಇರ್ತಾ ಇದ್ರು. ಇಡೀ ಕಾನ್ಸೆಪ್ಟೇ ಕರ್ನಾಟಕಕ್ಕೆ ಹೊಸ್ತು. ಓಕೆ, ಪ್ರಾಯಶಃ ವಿಜಯನಗರದಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇದನ್ನು ಶುರು ಮಾಡಿದರು. ಬಹುತೇಕ ಎಲ್ಲ ನಾಯಕರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ದೇಶದಲ್ಲಿ ಎಲ್ಲ ಕಡೆ ಅಪ್ಪ ಮಕ್ಕಳ ಪಾಲಿಟಿಕ್ಸ್ ಹೇಗೆ ನಡೆಯುತ್ತಂದರೆ ಅಪ್ಪ ಲೋಕಸಭೆಗೆ ಹೋದರೆ ಮಗ ವಿಧಾನಸಭೆಯಲ್ಲಿರ್ತದೆ. ಆದರೆ ಕರ್ನಾಟಕ ಪ್ರಾಯಶಃ ಮೊದಲ ರಾಜ್ಯವಾಗಿ ಹೊರಹೊಮ್ಮತಾ ಇದೆ. ಅಪ್ಪನೂ ವಿಧಾನಸಭೆಗೆ ಬರ್ತಾನೆ, ಮಗನೂ ವಿಧಾನಸಭೆಗೆ ಬರ್ತಾನೆ. ಅಂದ್ರೆ ದಿಸ್ ಇಸ್ ಹೈಟ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್. ಸಹೋದರರ ಬಗ್ಗೆ ನಾವು ನೋಡಿದ್ರೆ, ಓಕೆ, ಇದು ಕೂಡ ಬಾಲಚಂದ್ರ ಜಾರಕಿಹೊಳಿ ಅರಭಾವಿಯಿಂದ, ಇವರು ಬಿಜೆಪಿಯಿಂದ ಕಳೆದ ಬಾರಿ ಒಂದು ಫಸ್ಟ್ ಟೈಮ್ ಅವರು ಜೆಡಿಎಸ್ನ ಸ್ಪರ್ಧೆ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಯಾವಾಗಲೂ ಕಾಂಗ್ರೆಸ್ನಿಂದ, ಸತೀಶ್ ಜಾರಕಿಹೊಳಿ ಎಂಕರ ಮರಡಿ ಕಾಂಗ್ರೆಸ್ನಿಂದ. ಇಲ್ಲಿ ಬಹಳ ಮುಖ್ಯವಾಗಿ ಇವರಿಗೆ ಪಕ್ಷ ಮುಖ್ಯ ಆಗೋದಿಲ್ಲ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ವೈಯಕ್ತಿಕ ವರ್ಚಸ್ಸಿಂದ. ಇಡೀ ಬೆಳಗಾವಿ ಜಿಲ್ಲೆನೇ ಆ ರೀತಿ ಇದೆ, ನಾನು ಅಲ್ಲಿ ಓಡಾಡಿದಾಗಲೂ ನನಗೆ ಅನಿಸಿದ್ದು ಇಲ್ಲಿ ಯಾವುದೇ ಪಕ್ಷಗಳು ಇಂಪಾರ್ಟೆಂಟ್ ಆಗೋದಿಲ್ಲ, ರಮೇಶ್ ಜಾರಕಿಹೊಳಿ ಯಾವ ಪಕ್ಷಕ್ಕೆ ಹೋಗ್ತಾರೆ ಅದರ ಮೇಲೆ. ಈಶ್ವರ ಖಂಡ್ರೆ ಹಾಗೂ ಪ್ರಕಾಶ್ ಖಂಡ್ರೆ ಸಹೋದರರ ಸಭಾ, ಬಾಲ್ಕಿಯಿಂದ ಈಶ್ವರ ಖಂಡ್ರೆ ಹಾಲಿ ಸಚಿವರಾಗಿದ್ದಂಥವ್ರು, ಆಮೇಲೆ ಪ್ರಕಾಶ್ ಖಂಡ್ರೆ ಬಾಲ್ಕಿಯಿಂದ. ಇನ್ನು ಸಂತೋಷ್ ಲಾಡ್ ಮತ್ತು ಅನಿಲ್ ಲಾಡ್, ಇವರು ನೇರ ಅಂದರೆ ನೇರ ಅಣ್ಣ ತಮ್ಮಂದ್ರಲ್ಲ, ಇವರು ಕಸಿನ್ಸ್. ಸಹೋದರ ಸವಾಲ್ ಸಂತೋಷ್ ಲಾಡ್ ಕಲಘಟಕಿ, ಅನಿಲ್ ಲಾಡ್ ಬಹಳ ಜಿದ್ದಾಜಿದ್ದಿ ಮಾಡಿ ಅವರು ಬಳ್ಳಾರಿ ನಗರದಿಂದ ಪಡೆದಿರುವಂಥದ್ದು. ಕಳೆದ ಬಾರಿ ಕೂಡ ಬಹಳ ಟೈಟ್ ಫೈಟ್ ಆಗಿತ್ತು. ಇನ್ನು ಸೋಮಶೇಖರ್ ರೆಡ್ಡಿ ಬಳ್ಳಾರಿ ನಗರ ಹಾಗೂ ಕರುಣಾಕರ್ ರೆಡ್ಡಿ ಹರಪನಹಳ್ಳಿ. ಕರುಣಾಕರ್ ರೆಡ್ಡಿ ಬಹಳ ಅಂತರ ಕಾಯ್ದುಕೊಂಡಿದ್ದರು, ಒಂಥರ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿದರು ಜನಾರ್ದನ್ ರೆಡ್ಡಿ ಅವರ ಈ CBI ಕೇಸ್ಗಳ ಸಂದರ್ಭದಲ್ಲಿ. ಸಹೋದರ ಸವಾಲಲ್ಲಿ ಕುಮಾರ್ ಬಂಗಾರಪ್ಪ ಬಿಜೆಪಿಯಿಂದ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಧು ಬಂಗಾರಪ್ಪ ಸೊರಬದಿಂದ ಹಾಲಿ MLA ಮಧು ಬಂಗಾರಪ್ಪ. ಇನ್ನು ಭೈರತಿ ಸುರೇಶ್ ಹೆಬ್ಬಾಳದಿಂದ ಫಸ್ಟ್ ಟೈಮ್ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಭೈರತಿ ಬಸವರಾಜ್ KR ಪುರದಿಂದ, ಇದು ಕೂಡ ಸಹೋದರರ ಸವಾಲ್. ಎಷ್ಟೆಷ್ಟು ಜನ ಸಹೋದರರಿದ್ದಾರೆ. ಇನ್ನು ಸಹೋದರರ ಸವಾಲ್ ಬಂದರೆ HD ರೇವಣ್ಣ ಹೊಳೆ ನರಸೀಪುರ, ಹೊಳೆ ನರಸೀಪುರ ಹಾಗೂ HD ಕುಮಾರಸ್ವಾಮಿ ರಾಮನಗರ ಹಾಗೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ದಾರೆ. ಜಯಪ್ರಕಾಶ್, ಇದರಲ್ಲಿ ಒಂದು ಕೀ ಟೇಕ್. ಓಕೆ, ಮತ್ತೊಂದು ಎಂ ಶ್ರೀನಿವಾಸ್ ಪದ್ಮನಾಭನಗರದಿಂದ ಹಾಗೂ ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣದಿಂದ. ಜಯಪ್ರಕಾಶ್, ಮಹಾಭಾರತದ ಕಾಲದಿಂದ ದಾಯಾದಿ ಕಲಹ ಭಾರತದಲ್ಲಿ ಇರೋದೇ ಅಂತಕ್ಕಂಥ ಇದು. ನೀವು ಎಲ್ಲ ನಾವು ಪಟ್ಟಿಯನ್ನು ನೋಡಿ, ರಮೇಶ್ ಜಾರಕಿಹೊಳಿಯವ್ರಿಗೂ ಸತೀಶ್ ಜಾರಕಿಹೊಳಿಗೂ ಅಷ್ಟಕ್ಕಷ್ಟೇ, ಕುಮಾರಸ್ವಾಮಿಯವ್ರಿಗೂ ರೇವಣ್ಣ ಅವ್ರಿಗೂ ಅಷ್ಟಕ್ಕಷ್ಟೇ. ಈಶ್ವರ್ ಖಂಡ್ರೆ ಪ್ರಕಾಶ್ ಖಂಡ್ರೆ ಮೊದಲಿಂದಲೂ ಬೇರೆ ಪಕ್ಷದಲ್ಲಿದ್ದಾರೆ. ಭೈರ್ತಿ ಸುರೇಶ್ ಮತ್ತು ಬಸವರಾಜ್ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಸಂಬಂಧಗಳು ಅಷ್ಟಕ್ಕಷ್ಟೇ. ಸಂತೋಷ್ ಲಾಡ್ ಅನಿಲ್ ಲಾಡ್ ನಡುವೆ ಕೂಡ ಸಂಬಂಧ ಅಷ್ಟಕ್ಕಷ್ಟೇ. ದಾಯಾದಿ ಕಲಹ ಅಂತಕ್ಕಂಥದ್ದು ಮೊದಲಿಂದ ಇದೆ. ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಒಬ್ರಿಗೊಬ್ರಿಗೂ ಮಾತನಾಡಲಿಕ್ಕೆ ಕೂಡ ಹಿಂಜರಿತಾರೆ, ಆ ರೀತಿಯ ಸಂಬಂಧಗಳಿವೆ. ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಸಂಬಂಧ ಹೇಗಿದೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಹೀಗಾಗಿ ನನಗನ್ಸುತ್ತೆ ದಾಯಾದಿ ಕಲಹ ಕೀ ಟೇಕ್ ಅವೇ.
ಓಕೆ, ಇದು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಪೂಜೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತೇಳಿ, ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತೇಳಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಪೂಜೆ ಇದು. ಓಕೆ, ಯಾವ ದೇವರದು? ನರೇಂದ್ರ ಮೋದಿ. ಹಲೋ, ಹನುಮಂತ್. ಅಲ್ಲ, ಒಂದು ಗುಡಿ ಮುಂದೆ ಪೂಜೆ ಮಾಡ್ತಾ ಇದ್ದಾರೆ. ನೀವು ಸಹೋದರ ಸವಾಲು ಅಂತ ಹೇಳುವಾಗ ಬೆಳ್ತಂಗಡಿ ಕೂಡ ಒಂದು ಕಾಲದಲ್ಲಿ ಸಹೋದರ ಸವಾಲಿಗೆ ಬಹಳ ದೊಡ್ಡ ವಸಂತ ಬಂಗೇರ. ಓಕೆ, ಬನ್ನಿ. ನಾವು ಸಹೋದರರು, ಅಪ್ಪ ಮಗ ಮಾತ್ರವಲ್ಲ, ಇಲ್ಲಿ ಅಸೆಂಬ್ಲಿಯಲ್ಲಿ ತಾತ ಆ್ಯಂಡ್ ಮೊಮ್ಮಗ, ರಾಜಾ ವೆಂಕಟಪ್ಪ ನಾಯಕ್ ಸುರಪುರ ಹಾಗೂ ರಾಜುಗೌಡ ಸುರಪುರ. ಬಹುಶಃ ಇಲ್ಲಿಯದ್ದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ. ಈ ಹಿಂದೆ ಕೂಡ ಅವರು ಸಾಕಷ್ಟು ರೀತಿಯಲ್ಲಿ ಸುರಪುರದ ಎಂ ಪಿ ಒಬ್ಬರಿದ್ದರು. ರಾಜಾ ವೆಂಕಟಪ್ಪ ನಾಯಕ್ ಹಾಗೂ ಇದು ಅದು ಕೂಡ ಒಂದೇ ಕ್ಷೇತ್ರದಿಂದ ಗಂಡ ಹೆಂಡತಿ. ಫಸ್ಟ್ ಟೈಮ್ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿ ಸದಲಗದಲ್ಲಿ ಟಿಕೆಟ್ ಸಿಕ್ಕಿದೆ. ಅದರ ಪಕ್ಕದಲ್ಲೇ ಶಶಿಕಲಾ ಜೊಲ್ಲೆ ನಿಪ್ಪಾಣಿ, ಕಳೆದ ಬಾರಿಯ ಎಂ ಎಲ್ ಎ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣ ಸಾಹೇಬ್ ಜೊಲ್ಲೆ. ಮಹಂತೇಶ್ ಕವಟಗಿ ಮಠ ಭಾಳ ದೊಡ್ಡ ಆಕಾಂಕ್ಷಿಯಾಗಿದ್ದರು ಅಲ್ಲಿ ಬಿಜೆಪಿಯಿಂದ. ಇನ್ನು ಎಲೆಕ್ಷನ್ನಲ್ಲಿ ಮಾವಾಳಿಯ ಶ್ರೀರಾಮುಲು ಮೊಣಕಾಲ್ಮೂರು ಹಾಗೂ ಬಾದಾಮಿಯಿಂದ ಸುರೇಶ್ ಬಾಬು ಕಂಪ್ಲೀಟ್. ಓಕೆ, ಸಾಕಷ್ಟು ಇದೆ. ಒಂದು ತಾತ, ಆಮೇಲೆ ಗಂಡ ಹೆಂಡತಿ, ಬಹುಶಃ ಅನಿತಾ ಕುಮಾರಸ್ವಾಮಿಗೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಮತ್ತೊಂದು ಇನ್ಕ್ಲೂಡ್ ಆಗ್ತಾ ಇತ್ತು ಶಶಿಕಲಾ ಜೊಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಡೀ ಭಾರತದ, ಎಸ್ಪೆಷಲಿ ನಾವು ಉತ್ತರ ಪ್ರದೇಶ ನೋಡಿದಾಗ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಈಗ ಇದೆ. ನಾವು ಏನೋ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ನಿಶ್ಚಿತವಾಗಿ, ಆದರೆ ಮತದಾರ ಇದನ್ನು ಹೇಗೆ ನೋಡ್ತಾನೆ ಅನೇಕ ಬಾರಿ ಮತದಾರ ಇದರಿಂದ ರೋಸಿ ಕೂಡ ಹೋಗ್ತಾನೆ. ಯಾಕಂದರೆ ನೀವು ಬರೀ ಪೊಲಿಟಿಕಲ್ ಲೀಗಸಿಯಲ್ಲಿ, ಹಿಂದೆ ರಾಜರಿದ್ದರು, ಇವತ್ತು ಪ್ರಜಾಪ್ರಭುತ್ವ ಇದೆ, ಅದರ ಇಡೀ ಒಂದು ಅದರ ಅರ್ಥವೇ ಹೋಗುತ್ತೆ ಅಂತ. ಬಟ್ ಅದನ್ನು ಸಿದ್ದರಾಮಯ್ಯನವ್ರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ, ಇದೇ ವಿಚಾರವನ್ನು ಸಿದ್ದರಾಮಯ್ಯನವ್ರ ಹತ್ರ ಕೇಳಿದ ಸಂದರ್ಭದಲ್ಲಿ ಅಪ್ಪ ಮಕ್ಕಳ ಪಕ್ಷ ಅಂತವ್ರು ಬೇರೆ ಏನು ಹೇಳ್ತಾ ಇದ್ರು, ಆದರೆ ತನ್ನ ಮಗನ ವಿಚಾರಕ್ಕೆ ಬಂದಾಗ ಅವ್ರು ಹೇಳ್ತಾ ಇರುವಂಥ ಮಾತು ನೋಡಿ. ರಾಜ ಮಹಾರಾಜರ ಕಾಲದಲ್ಲಿ ಹೇಗಿತ್ತು ಅಂದರೆ, ಅಪ್ಪನಿಗೆ ಹುಷಾರಿಲ್ಲ, ಅಪ್ಪನಿಗೆ ವಯಸ್ಸಾಯಿತು ಅಂತ ಹೇಳುವಾಗ ಮಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ. ಬಟ್ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದರೆ, ಆತ ಜನರ ಬಳಿ ಹೋಗಬೇಕು, ಅವರು ಸೆಲೆಕ್ಟ್ ಮಾಡಿ ಕಳಿಸಿದರೆ ಮಾತ್ರ ಅವನು ಆಯ್ಕೆ ಆಗ್ತಾನೆ ಅಂತ. ಎಷ್ಟೋ ಜನ ಇದ್ದಾರೆ ಅವ್ರು ಸೆಲೆಕ್ಟ್ ಆಗಿರೋದಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೂಡ ಕೊಡ್ತಾರೆ. ಒಂದು ಕಡೆ ಕರೆಕ್ಟ್ ಅನಿಸುತ್ತೆ, ಯಾಕೆಂದರೆ ಅವರೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಟಿಕೆಟ್ ಕೊಡಿಸಿದ್ರು ಕೂಡ ಜನ ಗೆಲ್ಲಿಸಬೇಕಲ್ವಾ ಅನ್ನುವಂಥದ್ದು. ಜಯಪ್ರಕಾಶ್, ಎಲ್ಲ ನಾಯಕರು ಸಿದ್ದರಾಮಯ್ಯನವರಿಂದ ಹಿಡಿದು ಯಡಿಯೂರಪ್ಪನವರವರೆಗಿನ ಎಲ್ಲ ನಾಯಕರು ಒಂದಿಲ್ಲೊಂದು ಕಾಲದಲ್ಲಿ ವಂಶ ರಾಜಕಾರಣದ ವಿರುದ್ಧ ಕೂಗು ಹಾಕಿದವರೇ. ಓಕೆ, ಸಿದ್ದರಾಮಯ್ಯನವರು ಕೂಡ ಹಿಂದೆ ಸಮಾಜವಾದಿ ಪಕ್ಷದಿಂದ ಏನು ಆರಂಭಿಸಿದ್ರು, ಲೋಕದಳದಿಂದ ಆರಂಭಿಸಿದ್ರು, ಸಮಾಜವಾದಿ ಚಿಂತನೆಯ ಮನುಷ್ಯ. ಇಡೀ ಸಮಾಜವಾದಿ ಚಿಂತನೆಯಲ್ಲೂ ಕೂಡ ಈ ವಂಶ ರಾಜಕಾರಣವನ್ನು ವಿರೋಧಿಸ್ತಾ ಬಂದಿರತಕ್ಕಂಥವ್ರು. ಆದರೆ ಒಂದಿಲ್ಲೊಂದು ಸಂದರ್ಭದಲ್ಲಿ ತಾನು ರಾಜಕಾರಣದ ಮೆಟ್ಟಿಲುಗಳನ್ನು ಏರ್ತಾ ಹೋದಂತೆ ಉಳಿದವರನ್ನು ಪೊಲಿಟಿಕಲಿ ಸೆಟ್ ಮಾಡೋಕ್ಕಿಂತ ತನ್ನ ಮಗ ಮೊದಲು ಸೆಟ್ ಆಗಬೇಕು. ಇದು ಅಪ್ಪನಾಗಿ ಸರಿ ಇದೆ, ಆದರೆ ಒಬ್ಬ ನಾಯಕನಾಗಿ ಸರಿಯಾ ಅಂತಕ್ಕಂಥದ್ದು ಪ್ರಶ್ನೆ. ಹೀಗಾಗಿ ನನಗನ್ಸುತ್ತೆ ಅನೇಕ ಬಾರಿ, ಇವತ್ತು ನೋಡಿ ಯಡಿಯೂರಪ್ಪನವ್ರಿಗೂ ಕೂಡ ವಿಜಯೇಂದ್ರನವರನ್ನ ಮೈಸೂರು ಮತ್ತು ಚಾಮರಾಜನಗರಕ್ಕೆ ತಂದು ಲಿಂಗಾಯತ್ ನಾಯಕರಾಗಿ ಬೆಳೆಸಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರ ಮನಸ್ಸಿನಲ್ಲಿದೆ. ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೋಸ್ಕರ ಏನೇನೆಲ್ಲ ಮಾಡಿದರು ಅಂತಕ್ಕಂಥದ್ದು ಕೂಡ ರಾಜ್ಯ ನೋಡಿದೆ. ಹೀಗಾಗಿ ನನಗನ್ಸುತ್ತೆ ಈ ಒಂದು ವಂಶ ವನ್ನು ಪೊಲಿಟಿಕಲಿ ಸೆಟ್ಲ್ ಮಾಡತಕ್ಕಂಥದ್ದು ತಂದೆಯಾಗಿ ಸರಿ, ಆದರೆ ಒಬ್ಬ ರಾಜಕೀಯ ನಾಯಕನಾಗಿ ತುಂಬ ಕಾರ್ಯಕರ್ತರು ಅವರಿಗಾಗಿ ಹಗಲಿರುಳು ಕೆಲಸ ಮಾಡ್ತಾರೆ, ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಕೇವಲ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ತಮ್ಮನ ಮಕ್ಕಳು, ತನ್ನ ಸಂಬಂಧಿಕರು ಇವರನ್ನೇ ಪಾಲಿಟಿಕ್ಸ್ನಲ್ಲಿ ಬೆಳೆಸ್ತಾ ಹೋದರೆ ಡೆಮೋಕ್ರಸಿ ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತೆ. ಓಕೆ, ನಾವು ಜಯಪ್ರಕಾಶ್, ಈ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಕರ್ನಾಟಕಕ್ಕೆ ಹೊಸದು, ಆದರೆ ಬಹುತೇಕ ಮಾಸ್ ಲೀಡರ್ಸ್ಗಳು ಈ ರೀತಿ ತನ್ನ ಫ್ಯಾಮಿಲಿ ಪಾಲಿಟಿಕ್ಸನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಕರ್ನಾಟಕ. ಓಕೆ, ಸ್ವಲ್ಪ ಎಕ್ಸಿಟ್ ಪೋಲ್ ಬಗ್ಗೆ ನಾವು ಮಾತಾಡೋಣ. ಭಾಳ ಮುಖ್ಯವಾಗಿ ಯಾವೆಲ್ಲ ರೀತಿಯಲ್ಲಿ ಎಕ್ಸಿಟ್ ಪೋಲ್ಗಳಿತ್ತು ಅಂತಂದ್ಬಿಟ್ಟು, ಒಂದು ನ್ಯೂಸ್ ಎಕ್ಸ್, ಮತ್ತೊಂದು ಚಾಣಕ್ಯ, ಮತ್ತೊಂದು ರಿಪಬ್ಲಿಕ್ ಟಿವಿ. ಓಕೆ, ಅದನ್ನು ಮಾತಾಡೋಕ್ಕಿಂತ ಮೊದಲು ಕಿರಣ್ ನಮ್ಮ ಜೊತೆ ಈಗ
ನೇರ ಸಂಪರ್ಕದಲ್ಲಿದ್ದಾರೆ ಚಿಕ್ಕಮಗಳೂರಿಂದ. ಎಸ್ ಕಿರಣ್ಗೆ ಏನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀರಿ? ಜಯಪ್ರಕಾಶ್, ಸಹಜವಾಗಿ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳು ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ. ಅದರಲ್ಲೂ ಕೂಡ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಹಜವಾಗಿ ಸಾಕಷ್ಟು ಕೂಡ ಕುತೂಹಲವನ್ನು ಮೂಡಿಸಿದೆ. ಹಾಗೆ ಕಡೂರು ವಿಧಾನಸಭಾ ಕ್ಷೇತ್ರಗಳು ಕೂಡ ಸಾಕಷ್ಟು ಕೂಡ ಕುತೂಹಲವನ್ನು ಮೂಡಿಸಿದೆ. ಹಾಗಾಗಿ ಚಿಕ್ಕಮಗಳೂರಿನ ಎಸ್ಟಿಜೆ ಕಾಲೇಜು ಆವರಣದಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಲಾಗಿದೆ. ಮೊದಲಿಗೆ ಅಂಚೆ ಮತದಾನದ ಎಣಿಕೆ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಂದ್ರೆ ಕಳೆದ ಚುನಾವಣೆಯ ಫಲಿತಾಂಶ ಮುಗಿಸಿದೆ. ಕಡೂರಿನ ವಯಸ್ವಿ ದತ್ತ ಏನಿದ್ದಾರೆ ಶಾಸಕರು, ಅವರು ಅತ್ಯಂತ ರಾಜ್ಯದಲ್ಲೇ ಅತ್ಯಂತ ಭಾರಿ ಅಂತರದ ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಕೂಡ ಯಾವ ರೀತಿ ಯಾವ ರೀತಿ ಫಲಿತಾಂಶ ಬರುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಮೂಡಿಸಿದೆ. ಕಿರಣ್, ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಿಂದುತ್ವ ಅಲ್ಲಿ ಈ ಬಾರಿನೂ ಕೆಲಸ ಮಾಡ್ತಿದೆಯಾ, ಅಥವಾ ಬಿಜೆಪಿ ಶಾಸಕರು ಸತತವಾಗಿ ಆರ್ಎಸ್ ಬಂದಿರೋದ್ರಿಂದ, ಪ್ರಮುಖವಾಗಿ ರವಿ ಮತ್ತು ಜೀವರಾಜ್ ಶೃಂಗೇರಿಯಿಂದ ಆರ್ಎಸ್ ಬರ್ತಾ ಇರೋದ್ರಿಂದ ಅವರ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇದೆ ಅಂತ ಕೇಳ್ತಾ ಇದ್ವಿ, ನಿಜಾನಾ ಅಥವಾ ಅಂತಿಮವಾಗಿ ಯಾರು ಗೆಲ್ಲುವ ಸಾಧ್ಯತೆಗಳು ನಿಮ್ಗೆ ಅನ್ಸುತ್ತೆ? ಸಹಜವಾಗಿ ಕೂಡ ಚಿಕ್ಕಮಗಳೂರು ಜಿಲ್ಲೆ ಅಂದ್ರೆ ಅದು ಒಂದೆಲ್ಲ ಕಡೆ ಹಿಂದುತ್ವದ ಆಧಾರದ ಮೇಲೆ ನಡೆಯುವಂತಹ ಚುನಾವಣೆ ಅನ್ನೋದು ಸಹಜವಾಗಿ ಜನಗಳಿಲ್ಲ. ಅಂದ್ರೆ ಸಹಜವಾಗಿ ಈ ಬಾರಿ ಅಂದ್ರೆ ಸತತವಾಗಿ ಮೂರು ಬಾರಿ ಅಂದ್ರೆ ಚಿಕ್ಕಮಗಳೂರಿನ ಶಾಸಕರಾಗಿರುವಂತಹ ಸಿ ಟಿ ರವಿ, ಹಾಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಮೂರು ಬಾರಿ ಆಯ್ಕೆ ಆಗಿರುವ ಜೀವರಾಜ್ ಅವರು, ಶಾಸಕರು ಸತತವಾಗಿ ಮೂರು ಬಾರಿ ಆಯ್ಕೆ ಆಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಒಂದ್ ಕಡೆ ಆಕ್ರೋಶ ಸಹಜವಾಗಿ ಇರುತ್ತೆ. ಆದ್ರೆ ಚಿಕ್ಕಮಗಳೂರು ಮತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಒಂದು ಎಲ್ಲ ಒಂದ್ ಕಡೆ ಕೆಲಸ ಮಾಡಿದ್ರು. ಹಿಂದುತ್ವ ಅನ್ನೋದು ಇಲ್ಲಿ ಸಹಜವಾಗಿ ತುಂಬಾನೇ ಕೆಲಸ ಮಾಡಿದ್ರೆ, ಹಾಗಾಗಿ ಸಹಜವಾಗಿ ಈ ಬಾರಿ ಕೂಡ ಯಾವ ರೀತಿ ವರ್ಕೌಟ್ ಮಾಡಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಇದೀಗ ಟ್ಯಾಲಿ ಬಗ್ಗೆ ನಾವು ಮಾತಾಡುತ್ತಿದ್ರೆ, ಎಸ್ ಟ್ಯಾಲಿ ಬಗ್ಗೆ ಏನ್ ಹೇಳ್ತೀರಿ? ಎರಡು ಕ್ಷೇತ್ರ ಎರಡು ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ, ಬಿಜೆಪಿಗೆ ಮತ್ತು ಅತಂತ್ರ. ನನಗನ್ಸುತ್ತೆ ವೋಟ್ ಶೇರ್ ಕ್ಯಾಲ್ಕುಲೇಷನ್ ಏನಿದೆ ಇದು ತುಂಬ ಟ್ರಿಕಿ ಆಗಿದೆ ಈ ಬಾರಿ. ಕಳೆದ ಬಾರಿ ವೋಟ್ ಶೇರ್ ಏನಿತ್ತು, 37% ವರೆಗೆ ಕಾಂಗ್ರೆಸ್ ಹೋಗಿತ್ತು, 20%ವರೆಗೆ ಜೆ ಡಿ ಎಸ್ ಬಿಜೆಪಿ ಉಳಿದಿತ್ತು, ನಿಮಗೆ ಸೀಟ್ ಕ್ಯಾಲ್ಕುಲೇಷನ್ ಕಷ್ಟ ಆಗಿರಲಿಲ್ಲ. ಈ ಬಾರಿ ಬಿಜೆಪಿ ರೀಗ್ರೂಪ್ ಆಗಿದೆ, ರಾಮುಲು ಬಂದರು, ಯಡಿಯೂರಪ್ಪನವರು ಬಂದರು, ಬಿಜೆಪಿ ನರೇಂದ್ರ ಮೋದಿ, ಬಿಜೆಪಿ ರೀಗ್ರೂಪ್ ಆಗಿರೋದ್ರಿಂದ ಬಿಜೆಪಿ 33, 34, 35ರವರೆಗೆ ಬರಬಹುದು ಅಂತಕ್ಕಂಥದ್ದು. ಕಾಂಗ್ರೆಸ್ ಕಳೆದ ಬಾರಿ 37 ಇತ್ತು. ಎಲ್ಲ ಕಡೆ ಓಡಾಡಿದಾಗ ಕೂಡ ಜಯಪ್ರಕಾಶ್ ಶೆಟ್ಟಿ ಕೂಡ ನೀವೇ ನನಗೆ ನಿನ್ನೆ ಹೇಳ್ತಾ ಇದ್ರಿ, ಆಡಳಿತ ವಿರೋಧಿ ಅಲೆ ಅನ್ನೋದು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ಅಭ್ಯರ್ಥಿ ವಿರೋಧಿ ಅಲೆ ಇರುತ್ತೆ, ಅದು ಬಿಜೆಪಿಗೂ ಕೂಡ ತಟ್ಟತ್ತೆ. ಆ ಕಾರಣದಿಂದ ವೋಟ್ ಕ್ಯಾಲ್ಕುಲೇಷನ್ ಕಷ್ಟ ಆಗ್ತಾ ಇದೆ. ಇನ್ನೊಂದು ಫ್ಯಾಕ್ಟರ್ ಮಧುಸೂದನ್ ಹೇಳ್ತಾ ಇದ್ರು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಡೀ ಚುನಾವಣೆಯ ದಿಕ್ಕನ್ನು ನಿರ್ಧರಿಸಬಲ್ತಕ್ಕಂಥ ಫ್ಯಾಕ್ಟರನ್ನು ಮಧುಸೂದನ್ ಹೇಳ್ತಾ ಇದ್ರು. ಈ ಬಾರಿ ಮೈಸೂರಿನಲ್ಲಿ ಲಿಂಗಾಯತರು ಒಕ್ಕಲಿಗರು ಒಟ್ಟಾಗಿ ಬಂದು ಜೆ ಡಿ ಎಸ್ ಅವ್ರ ಬಿ ಜೆ ಪಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ತನಗೆ ಕನ್ವೀನಿಯನ್ಸ್ ಪ್ರಕಾರವಾಗಿ. ಇದು ನಡೆದಿದ್ದೇ ಆದಲ್ಲಿ ಓವರಾಲ್ ವೋಟ್ ಶೇರ್ನಲ್ಲಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೋಸ್ಟಲ್ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ಜಾಸ್ತಿ ಆಗ್ಬೋದು, ಆದರೆ ಹಳೆ ಮೈಸೂರಿನಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ಕಡಿಮೆ ಆಗಿ ಅದು ಜೆ ಡಿ ಎಸ್ಗೆ ಶಿಫ್ಟ್ ಆದಲ್ಲಿ ಇದೇ ಸೇಮ್ ಪ್ಯಾಟರ್ನ್, ಜೆ ಡಿ ಎಸ್ನ ವೋಟ್ ಶೇರ್ ಉಳಿದ ಭಾಗಗಳಲ್ಲಿ ಕಡಿಮೆ ಆಗಿ ಅದು ಬಿ ಜೆ ಪಿಗೆ ಶಿಫ್ಟ್ ಆದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಸರ್ಪ್ರೈಸ್. ಓಕೆ, ಬಟ್ 2008ರಲ್ಲಿ ಕೂಡ ಬಿ ಜೆ ಪಿ 110 ಸ್ಥಾನಗಳನ್ನು ಗಳಿಸಿದ ಸಂದರ್ಭದಲ್ಲಿ ವೋಟ್ ಶೇರನ್ನು ಗಮನಿಸಿದಾಗ ಕಾಂಗ್ರೆಸ್ಗೆ ಜಾಸ್ತಿನೇ ಇತ್ತು, ಬಟ್ ಸೀಟ್ ಆಗಿ ಕನ್ವರ್ಟ್ ಆಗುವಾಗ ಅದು ಆ ರೀತಿ ಆಗೋದಿಲ್ಲ. ಯಾಕೆ ಆ ರೀತಿ ಆಗುತ್ತೆ? ಜಯಪ್ರಕಾಶ್, ಕರ್ನಾಟಕದಲ್ಲಿ ಒಂದು ಪಿಕ್ಯುಲಿಯರ್ ಅಂದರೆ ಒಂದು ನಮೂನೆಯ ರಾಜಕಾರಣ ಇರತಕ್ಕಂಥದ್ದು, ಕಾಂಗ್ರೆಸ್ 224 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಪ್ರೆಸೆನ್ಸ್ ಇದೆ. ಸೀಟ್ ಗೆಲ್ಲದೆ ಹೋದರೂ ಕೂಡ ಕಾಂಗ್ರೆಸ್ಸಲ್ಲಿ ವೋಟನ್ನು ಗೆಲ್ಲುತ್ತೆ ಜಯಪ್ರಕಾಶ್. ಆ ಕಾರಣದಿಂದ ಕಾಂಗ್ರೆಸ್ನ ವೋಟ್ ಶೇರ್ ಯಾವತ್ತಿಗೂ ಜಾಸ್ತಿ ಇರುತ್ತೆ. ಆದರೆ ಬಿ ಜೆ ಪಿಗೆ ಇರತಕ್ಕಂಥ ಸಮಸ್ಯೆ ಮತ್ತು ಜೆ ಡಿ ಎಸ್ನ ಸಮಸ್ಯೆ, ಜೆ ಡಿ ಎಸ್ 70 ಕ್ಷೇತ್ರದ ಪಾರ್ಟಿ, ಜೆ ಡಿ ಎಸ್ ಒಂದು ಒಕ್ಕಲಿಗರ ಪಾರ್ಟಿ, ಉಳಿದ ಕಡೆ ಸೀಟ್ ಗೆಲ್ತದೆ ಆದರೆ ಜಾಸ್ತಿ ವೋಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಗೋಲ್ಲ. ಬಿ ಜೆ ಪಿಗೆ ಲಿಂಗಾಯತ ಬೆಲ್ಟ್ ಮತ್ತು ಕರಾವಳಿಯಲ್ಲಿ ಹಿಂದುತ್ವದ ಕಾರಣದಿಂದ ಏನು ಪ್ರೆಸೆನ್ಸ್ ಇದೆ, ಓಲ್ಡ್ ಮೈಸೂರಿಗೆ ಬಂದಾಗ ಬಿ ಜೆ ಪಿ 3rd ಪಾರ್ಟಿ, ಆ ಕಾರಣದಿಂದ ಬಿ ಜೆ ಪಿ 170 ಕ್ಷೇತ್ರಗಳನ್ನು ಮಾತ್ರ ಗಂಭೀರವಾಗಿ ಸ್ಪರ್ಧಿಸುತ್ತೆ, ಉಳಿದ ಕಡೆ ವೋಟ್ ಶೇರ್ ಗಣನೀಯವಾಗಿ ಡೌನ್ ಇರುತ್ತೆ. ಆ ಕಾರಣದಿಂದ ಯಾರೇ ಗೆದ್ದರೂ ಸೋತರೂ ಕೂಡ ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಇರುತ್ತೆ, ಇದರಲ್ಲಿ ಯಾರಿಗೂ ಅನುಮಾನ ಬೇಕಾಗಿಲ್ಲ. ಆದರೆ ಕಡಿಮೆ ವೋಟ್ ಶೇರ್ ಒಡನೆ
1983 ನೋಡಿ 40% ಕಾಂಗ್ರೆಸ್ ಪಡೆದಿತ್ತು, ಸೀಟ್ಗಳು 82. ಜನತಾದಳ 33% ಪಡೆದಿತ್ತು, ಸೀಟ್ಗಳು 95 ಆಗಿದ್ವು. ನಾನ್ ಕಾಂಗ್ರೆಸ್ ಪಾರ್ಟಿಯ ಓಟ್ ಕಡಿಮೆ ಇರುತ್ತೆ, ಸೀಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸೀಟ್ಸ್ಗಳಿರ್ತವೆ. ಮುಂಬೈ ಕರ್ನಾಟಕದಲ್ಲಿ 50-35 2008 ಬಿ ಜೆ ಪಿ ಗೆದ್ದಿತ್ತು. ಕಾಂಗ್ರೆಸ್ ಎಲ್ಲದರಲ್ಲೂ ಓಟ್ ಪಡೆಯುತ್ತೆ, ಸೀಟಾಗಿ ಕನ್ವರ್ಟ್ ಎಷ್ಟು ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ. ಹೀಗಾಗಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ 8-10% ಮಾರ್ಜಿನ್ ಇರಬೇಕು ನಾನ್ ಕಾಂಗ್ರೆಸ್ ಪಾರ್ಟಿಗಳ ಜೊತೆ. ಇಲ್ಲವಾದಲ್ಲಿ ಹಂಗ್ ಅಸೆಂಬ್ಲಿ ಬರಬಹುದು. ಯಾಕೆ ಇದೆಲ್ಲ ಚರ್ಚೆ ನಡೀತಾ ಇರೋದು? ಆ ವೋಟ್ ಶೇರ್ನ ಡಿಫ್ರೆನ್ಸ್ನ ಕಾರಣ. ಓಕೆ, 8 ಗಂಟೆಗೆ ಇದೀಗ ಮತ ಎಣಿಕೆ ಶುರುವಾಗುತ್ತೆ. ಬಹುಶಃ 12 ಗಂಟೆ ಒಳಗಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಮಾಹಿತಿ ಸಿಗ್ಬೋದು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಂತಹ ಸಮೀಕ್ಷೆಗಳ ಬಗ್ಗೆ ಮಾತಾಡೋಣ.